ಭಾರತೀಯ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಸಮುದ್ರದ ಮಧ್ಯಭಾಗದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಪಾಕ್ ವಶದಲ್ಲಿದ್ದ 7 ಮಂದಿ ಭಾರತೀಯ ಮೀನುಗಾರರನ್ನು ರಕ್ಷಣೆ ಮಾಡಿದ್ದಾರೆ. ಗುಜರಾತ್ ಕರಾವಳಿಯ ಮಧ್ಯ ಸಮುದ್ರದಲ್ಲಿ ಪಾಕಿಸ್ತಾನದ ಕಡಲ ಭದ್ರತಾ ಏಜೆನ್ಸಿ ವಶಪಡಿಸಿಕೊಂಡ 7 ಭಾರತೀಯ ಮೀನುಗಾರರನ್ನು ಕರಾವಳಿ ಕಾವಲು ಪಡೆ ರಕ್ಷಿಸಿದೆ ಮತ್ತು ಉಭಯ ದೇಶಗಳ ನಡುವಿನ ಸಮುದ್ರ ಗಡಿಯ ಬಳಿ ಅವರ ಹಡಗಿನಲ್ಲಿ ಇರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕರಾವಳಿ ಕಾವಲು ಪಡೆಗೆ ಮಧ್ಯಾಹ್ನ ಮೀನುಗಾರಿಕೆ ರಹಿತ ವಲಯದ ಬಳಿ ಭಾರತೀಯ ಮೀನುಗಾರಿಕಾ ದೋಣಿಯಿಂದ ತೊಂದರೆಯ ಸಂಕೇತ ಸಿಕ್ಕಿದಾಗ ಈ ಘಟನೆ ನಡೆದಿದೆ ಎಂದು ಐಸಿಜಿ ತಿಳಿಸಿದೆ. ಕೋಸ್ಟ್ಗಾರ್ಡ್ ತಕ್ಷಣವೇ ಕಾರ್ಯಪ್ರವೃತ್ತವಾಯಿತು ಮತ್ತು ಭಾರತ ಪಾಕಿಸ್ತಾನ ಸಮುದ್ರದ ಗಡಿಯ ಬಳಿಯ ಸ್ಥಳಕ್ಕೆ ತನ್ನ ಹಡಗನ್ನು ಕಳುಹಿಸಿತು. ಪಿಎಂಎಸ್ಎ ಹಡಗಿನ ಹಿಮ್ಮೆಟ್ಟುವಿಕೆಗೆ ಪ್ರಯತ್ನಗಳ ಹೊರತಾಗಿಯೂ ಐಸಿಜಿ ಹಡಗು ಅಂತಿಮವಾಗಿ ನೆರೆಯ ದೇಶದಿಂದ ಹಡಗನ್ನು ತಡೆಹಿಡಿದಿದೆ ಮತ್ತು ಬಂಧಿಸಿದ 7 ಭಾರತೀಯ ಮೀನುಗಾರರನ್ನು ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಯಿತು. ಐಸಿಜಿ ಹಡಗು 7 ಮೀನುಗಾರರನ್ನು ಸುರಕ್ಷಿತವಾಗಿ ಹೊರತೆಗೆಯಲು ಸಾಧ್ಯವಾಯಿತು. ಅವರೆಲ್ಲರೂ ಸ್ಥಿರ ಆರೋಗ್ಯದಲ್ಲಿದ್ದಾರೆ ಎಂದು ತಿಳಿದುಬಂದಿದೆ. ದುರದೃಷ್ಟವಶಾತ್ ಭಾರತೀಯ ಮೀನುಗಾರಿಕಾ ದೋಣಿ ಕಲ್ ಭೈರವ್ ಘಟನೆಯ ಸಮಯದಲ್ಲಿ ಹಾನಿಗೊಳಗಾಗಿದೆ ಮತ್ತು ಮುಳುಗಿದೆ ಎಂದು ವರದಿಯಾಗಿದೆ. ಭಾರತೀಯ ಹಡಗು ಸೋಮವಾರ ಓಕಾ ಬಂದರಿಗೆ ಮರಳಿತು. ಅಲ್ಲಿ ಐಸಿಜಿ, ಗುಜರಾತ್ ಪೊಲೀಸ್, ಗುಪ್ತಚರ ಸಂಸ್ಥೆಗಳು ಮತ್ತು ಮೀನುಗಾರಿಕೆ ಇಲಾಖೆಯನ್ನು ಒಳಗೊಂಡ ಜಂಟಿ ತನಿಖೆಯನ್ನು ಘರ್ಷಣೆಗೆ ಕಾರಣವಾದ ಸಂದರ್ಭಗಳನ್ನು ತನಿಖೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಗುಜರಾತ್. Every action has a multiple reactions in an industry. Safety is what comes first, and that is what we provide. Indus Care Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Indus Care Equipment, KVSS Bank Building, Kulur, Mangaluru. Call 0824-2458-754.